ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಯುರೋಪ್ಗೆ ನುಂಗಲಾರದ ತುತ್ತಾಗ್ತಾ ಇದೆ, ಮತ್ತೊಂದು ಕಡೆ ಪ್ರಕೃತಿ ಕೂಡ ಐರೋಪ್ಯರನ್ನು ಕಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಹೆಚ್ಚಾಗ್ತಾ ಇರೋ ಬಿಸಿ ರೈಲ್ವೆ ಟ್ರ್ಯಾಕ್ಗಳನ್ನು ಹಾಳು ಮಾಡ್ತಾ ಇದೆ, ರಸ್ತೆಗಳಲ್ಲಿ ಹಾಕಿದ್ದ ಟಾರ್ ಕರಗಿ ಹೋಗೋ ಹಾಗೆ ಮಾಡ್ತಾ ಇದೆ, ಸಿಗ್ನಲ್ ಲೈಟ್ಗಳಿಗೆ ಅಳವಡಿಸಲಾದ ಫೈಬರ್ ಮೆಟೀರಿಯಲ್ ಕರಗಿ ನೆಲಕ್ಕೆ ಬೀಳ್ತಾ ಇದೆ, ಅಲ್ಲಿ ಜನ ಹೊರಬರೋದಕ್ಕೆ ಹೆದರ್ತಾ ಇದ್ದಾರೆ, ಸರ್ಕಾರ ಕೂಡ ಪ್ರಯಾಣಗಳನ್ನು ನಿಲ್ಲಿಸಿ ಅಂತ ಅಲ್ಲಿನ ಜನರಲ್ಲಿ ಮನವಿ ಮಾಡ್ತಾ ಇದೆ. ಸದಾಕಾಲ ಮಂಜಿನ ಹೊದಿಕೆಯಲ್ಲಿರ್ತಾ ಇದ್ದ ಯುರೋಪ್ನ ಸಾಕಷ್ಟು ದೇಶಗಳಲ್ಲಿ ಈಗ ಬಿಸಿಲಿನ ಝಳ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಯುರೋಪ್ನ ಈ ಪರಿಸ್ಥಿತಿಗೆ ಕಾರಣ ಏನು, ಅಲ್ಲಿ ಯಾಕೆ ಇಷ್ಟೊಂದು ಬಿಸಿಲು ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಅವರು ತಮ್ಮನ್ನು ತಾವು ಜಗತ್ತಿನ ಸೊಫಿಸ್ಟಿಕೇಟೆಡ್ ಜನ ಅಂತ ತಿಳ್ಕೊಂಡವರು, ಜಗತ್ತಿನ ನಾಗರಿಕತೆ ಶುರುವಾಗಿದ್ದೇ ತಮ್ಮಿಂದ ಅಂತ ಭಾವಿಸಿದವರು, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸೇರಿದವರು, ಇಡೀ ಜಗತ್ತನ್ನು ಆಳಿದವರು ಅನ್ನೋ ಹುಂಬುತನ, ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ತಮ್ಮ ಹತ್ರ ಪರಿಹಾರ ಇದೆ ಅನ್ನೋ ಭ್ರಮೆಯಲ್ಲಿ ಬದುಕುತ್ತಾ ಇದ್ದ ಜನ ಅವರು. ಈಗ ಪ್ರಕೃತಿಯ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಮ್ಮೆ ಪ್ರಕೃತಿ ಮುನಿದು ಬಿಟ್ರೆ ಅದರ ಮುಂದೆ ಮನುಷ್ಯನ ಯಾವ ಆಟ ಕೂಡ ನಡೆಯೋದಿಲ್ಲ ಅನ್ನೋದು ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಈ ಹಿಂದೆ ಯಾವತ್ತೂ ಅನುಭವಿಸದ ಹೀಟ್ ವೇವ್ ಸಮಸ್ಯೆಯನ್ನ ಯುರೋಪಿಯನ್ ಯೂನಿಯನ್ ಹಾಗೂ ಬ್ರಿಟನ್ ಈಗ ಅನುಭವಿಸ್ತಾ ಇವೆ. ಅಲ್ಲಿ ದಿನದ ಉಷ್ಣತೆ 40 ಡಿಗ್ರಿಯನ್ನು ಮುಟ್ತಾ ಇದ್ದು ಅದನ್ನು ತಡೆಯೋ ಶಕ್ತಿ ಕೂಡ ಅಲ್ಲಿನ ಜನಕ್ಕಿಲ್ಲ. ಹೀಗಾಗಿನೇ ಒಂದು ಕಾಲದ ಸೂರ್ಯ ಮುಳುಗದ ಸಾಮ್ರಾಜ್ಯ ಈಗ ಸೂರ್ಯನ ಶಾಖಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಕಳೆದ 2 ದಿನಗಳಿಂದ ಬ್ರಿಟನ್ನಲ್ಲಿ ಹೀಟ್ ವೇವ್ ಅನ್ನೋದು ನರಕವನ್ನು ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿನ ಸರ್ಕಾರ ಜನರನ್ನು ಮನೆಗಳಿಂದ ಹೊರಬರಬೇಡಿ ಅಂತ ಕೇಳಿಕೊಳ್ತಾ ಇದೆ. ಹಾಗೆಯೇ ಅಲ್ಲಿನ ರೈಲ್ವೆ ಇಲಾಖೆ ಕೂಡ ಸಾಧ್ಯವಾದಷ್ಟು ನಿಮ್ಮ ಪ್ರಯಾಣಗಳನ್ನು ಮುಂದೂಡಿ ಅಂತ ಜನರಿಗೆ ಮನವಿ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಬ್ರಿಟನ್ ತನ್ನಲ್ಲಿನ ರಸ್ತೆಗಳನ್ನು ಕಳ್ಕೊಳ್ತಾ ಇದೆ. ವಾತಾವರಣದಲ್ಲಿನ ಬಿಸಿಗೆ ಬ್ರಿಟನ್ನ ರಸ್ತೆಗಳು ಕರಗು ಹೋಗ್ತಾ ಇವೆ. ಇನ್ನು ಟ್ರೈನ್ ಟ್ರಾಕ್ಗಳಲ್ಲಿನ ಲಾಕ್ಗಳು ಇದ್ದಕ್ಕಿದ್ದ ಹಾಗೆ ಓಪನ್ ಆಗ್ತಾ ಇದ್ದು ರೈಲ್ವೆ ಹಳಿಗಳು ಕೂಡ ಸಮಸ್ಯೆಗೆ ಗುರಿಯಾಗ್ತಾ ಇವೆ. ಈ ಹೀಟ್ ವೇವ್ ಸಮಸ್ಯೆ ಹೇಗಿದೆ ಅಂದರೆ, 30,000 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ಈಗ ಸುಮಾರು 9 ಕಿಲೋಮೀಟರ್ನಷ್ಟು ಹಿಗ್ಗಿದೆಯಂತೆ. ಅಂದರೆ ಪ್ರತಿ ಕಿಲೋಮೀಟರ್ ರೈಲು ಕಂಬಿ ಕೂಡ ಸುಮಾರು 30 ಸೆಂಟಿಮೀಟರ್ನಷ್ಟು ಹಿಗ್ಗಿದೆ ಅಂತ ಅಲ್ಲಿನ ರೈಲ್ವೆ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ. ಇನ್ನು ಪೀಟರ್ಬರ್ಗ್ ಮತ್ತು ಬ್ರಿಟನ್ನ ಕಿಂಗ್ಸ್ ಕ್ರಾಸ್ ನಡುವಿನ ರೈಲ್ವೆ ಹಳಿಯಲ್ಲಿ ಹೀಟ್ ವೇವ್ನಿಂದ ಬೆಂಕಿ ಹೊತ್ಕೊಂಡಿದ್ದು, ರೈಲ್ವೆ ಇಲಾಖೆ ಆ ಬೆಂಕಿಯನ್ನು ನಂದಿಸಿ ಹಳಿಗಳನ್ನು ಸರಿಪಡಿಸಿದೆ. ಇನ್ನು ರಸ್ತೆ ಮೇಲೆ ಓಡಾಡುವ ಕಾರ್ ಹಾಗೂ ಟ್ರಕ್ ಚಾಲಕರಿಗೆ ವಿಭಿನ್ನವಾದ ಅನುಭವ ಆಗ್ತಾ ಇದೆ. ಮಳೆಯಲ್ಲಿ ವಾಹನಗಳನ್ನು ಚಲಾಯಿಸುವಾಗ ಟೈರ್ನಿಂದ ಬರುತ್ತಲ್ಲ ಸೌಂಡು, ಈಗ ಅದೇ ರೀತಿಯ ಶಬ್ದ ಅವರಿಗೆ ಕೇಳಿಸ್ತಾ ಇದೆ. ಅಂದರೆ ರಸ್ತೆಯಲ್ಲಿನ ಟಾರ್ ಕರಗುತ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಇನ್ನೂ ವಿಚಿತ್ರ ಅಂದರೆ, ರಸ್ತೆ ಮೇಲೆ ಓಡಾಡುವ ಸಾಕಷ್ಟು ಜನರ ಕಾಲುಗಳು ಟಾರಲ್ಲಿ ಕಚ್ಕೊಳ್ತಾ ಇರೋದ್ರ ಬಗ್ಗೆ ಕೂಡ ವರದಿಗಳಾಗ್ತಾ ಇದ್ದು, ಇದು ಬ್ರಿಟನ್ನಲ್ಲಿ ಭಯಾನಕ ಬಿಸಿಯ ಅನುಭವ ಉಂಟಾಗೋ ಹಾಗೆ ಮಾಡ್ತಾ ಇದೆ. ಹಾಗೆಯೇ ಬ್ರಿಟನ್ನ ಸಾಕಷ್ಟು ಕಾಡುಗಳಲ್ಲಿ ಕಾಳ್ಗಿಚ್ಚು ಕೂಡ ಕಾಣಿಸ್ಕೊಳ್ತಾ ಇದ್ದು, ಅದು ಅಲ್ಲಿನ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುವ ಹಾಗೆ ಮಾಡಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಗೆಳೆಯರೇ, ಬೇಸಿಗೆ ಬಂದಾಗ ಟಾರ್ ಕರಗೋದು, ಅದರ ಮೇಲೆ ಚಪ್ಪಲಿ ಕಾಲಿಟ್ಟಾಗ ಅದು ಕಚ್ಕೊಳ್ಳೋದು, ಟಾರನ್ನು ಕಿತ್ತು ಮುದ್ದೆ ಥರ ಮಾಡಿ ಅದರಲ್ಲಿ ಗೋಲಿ ಆಡ್ತಾ ಇದ್ದಿದ್ದು, ಇವೆಲ್ಲ ಕೂಡ ನಿಮ್ಮ ಬಾಲ್ಯದ ಅನುಭವಗಳನ್ನು ನೆನಪು ಮಾಡಬಹುದು. ಇವತ್ತು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಎಷ್ಟಿರುತ್ತೆ ಅಂದರೆ, ಆ ಧಗೆಗೆ ರಸ್ತೆಗಳಲ್ಲಿನ ಟಾರ್ ಕರಗಿ ಹೋಗ್ತಾ ಇರುತ್ತೆ. 40 ಡಿಗ್ರಿ ಸೆಂಟಿಗ್ರೇಡ್ ಅನ್ನೋದಿದೆಯಲ್ಲ, ಇದು ನಮಗೆ ಭಾರತೀಯರಿಗೆ ಹೊಸ್ತಲ್ಲ. ಆದರೆ ಸೂರ್ಯನ ಬಿಸಿಲನ್ನು ಕೂಡ ಸರಿಯಾಗಿ ಕಾಣದ, ಯಾವತ್ತೂ ಮಂಜು ಮುಸುಕಿದ ವಾತಾವರಣದಲ್ಲೇ ಬದುಕುವ, ಅಲ್ಲಿನ ಚಳಿಗಾಲದ ದಿನಗಳಲ್ಲಿ ಬಿಸಿಲನ್ನು ಹುಡುಕೊಂಡು ಬೇರೆ ಬೇರೆ ದೇಶಗಳಿಗೆ ಬರುವ ಐರೋಪ್ಯರಿದಾರಲ್ಲ, ಅವರಿಗೆ ಈ ಪಾಟಿ ಬಿಸಿ ಅನ್ನೋದು ನಿಜಕ್ಕೂ ದೊಡ್ಡದೇ, ಮತ್ತು ಅವರು ಸಾಕಷ್ಟು ವರ್ಷಗಳಿಂದ ಕಾಣದ ಬಿಸಿಲಿನ ಧಗೆ ಇದು. ಇನ್ನು ಈ ಹೀಟ್ ವೇವ್ನಿಂದ ಇಲ್ಲಿ ಕೇವಲ ಸಾರಿಗೆ ವ್ಯವಸ್ಥೆ ಮಾತ್ರ ಸಮಸ್ಯೆಗೆ ಸಿಲುಕ್ತಾ ಇಲ್ಲ, ಬದಲಾಗಿ ಬ್ರಿಟನ್ ಸೇರಿದ ಹಾಗೆ ಯುರೋಪಿಯನ್ ಯೂನಿಯನ್ನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಬಹುದು ಅಂತ ಆತಂಕ ವ್ಯಕ್ತವಾಗ್ತಾ ಇದೆ. ಇಟಲಿಯಲ್ಲಿ ಪ್ರಮುಖ ನದಿಗಳು ಬರಿದಾಗುವ ಹಂತವನ್ನು ತಲುಪಿವೆಯಂತೆ, ಹಾಗೆಯೇ ಯುರೋಪಿನ ಇನ್ನಿತರೆ ದೇಶಗಳಲ್ಲಿ ಕೂಡ ನದಿ ನೀರು ಬರಿದಾಗ್ತಾ ಇದ್ದು ಸಾಕಷ್ಟು ಕಾಡುಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. 2 ದಿನಗಳ ಹಿಂದಷ್ಟೇ ಫ್ರಾನ್ಸ್ನ ಕಾಡಲ್ಲಿ ಬೆಂಕಿ ಕಾಣಿಸ್ಕೊಂಡು ಅದು ಇಡೀ ಯುರೋಪ್ನ ಟೆಂಪರೇಚರನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೀಟ್ ವೇವ್ ಅಂದ್ರೇನು ಅನ್ನೋದೇ ಗೊತ್ತಿಲ್ಲದ ಐರೋಪ್ಯರಿಗೆ ಈಗ ವಿಪರೀತ ಅದರ ಬಿಸಿ ತಾಗ್ತಾ ಇದೆ. ಹಾಗೆ ನೋಡಿದರೆ ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಸಾಕಷ್ಟು ಬಾರಿ ಹೀಟ್ ವೇವ್ನ ಹೊಡೆತಕ್ಕೆ ಗುರಿಯಾಗಿದೆ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಆ ಪೈಕಿ ಪ್ರಮುಖ ಕಾರಣಗಳನ್ನು ನಾವು ನೋಡೋದಾದರೆ, ಮೊದಲನೆಯದ್ದು ಯುರೋಪಿಯನ್ ಯೂನಿಯನ್ ಹಾಗೂ ಬ್ರಿಟನ್ಗಳಿರುವ ಪ್ರದೇಶ ಕಡಿಮೆ ಒತ್ತಡವನ್ನು ಹೊಂದಿರುವ ಪ್ರದೇಶ ಆಗಿದೆ. ಈ ಪ್ರದೇಶಗಳು ಸಾಮಾನ್ಯವಾಗಿ ಇಲ್ಲಿಗೆ ಬೇರೆ ಕಡೆಯಿಂದ ಹೆಚ್ಚಿನ ಗಾಳಿಯನ್ನು ಸೆಳ್ಕೊಳ್ಳುತ್ತವೆ.
ಸದ್ಯಕ್ಕೆ ಉತ್ತರ ಆಫ್ರಿಕಾದ ದೇಶಗಳಿಂದ ಅಂದರೆ ಸಹರಾ ಮರುಭೂಮಿಯ ಮೇಲೆ ಬೀಸುವ ಗಾಳಿ ಮೆಡಿಟರೇನಿಯನ್ ಸಮುದ್ರವನ್ನು ದಾಟಿ ಯುರೋಪ್ಗೆ ಪ್ರವೇಶವನ್ನು ಪಡಿತಾ ಇದೆ. ಅದು ಅಲ್ಲಿನ ವಾತಾವರಣದ ಬಿಸಿ ಏರುವ ಹಾಗೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ಹೇಳ್ತಾ ಇದ್ದಾರೆ. ಈ ಪ್ರಕ್ರಿಯೆ ಕಳೆದ 4 ದಶಕಗಳಿಂದ ನಡೀತಾ ಇದ್ದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಅವರ ಅಭಿಪ್ರಾಯ. ಅದರಲ್ಲೂ ಈ ಬಾರಿಯ ಹೀಟ್ ವೇವ್ಸ್ ಇದೆಯಲ್ಲ, ಈ ಪಾರ್ಟಿ ಬಿಸಿಯನ್ನ ಐರೋಪ್ಯ ದೇಶಗಳಾಗಲಿ ಅಥವಾ ಬ್ರಿಟನ್ ಆಗಲಿ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಕೂಡ ಕಂಡಿರಲಿಲ್ಲ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಇನ್ನು ಎರಡನೆಯದ್ದು ಗ್ಲೋಬಲ್ ವಾರ್ಮಿಂಗ್. ಈಗೀಗ ಗ್ರೀನ್ ಎನರ್ಜಿ ಪರಿಸರ ರಕ್ಷಣೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇರೋ ಯುರೋಪ್ 19ನೇ ಶತಮಾನದ ಮೊದಲಾರ್ಧದಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿತು. ಕೈಗಾರಿಕಾ ಕ್ರಾಂತಿಗೆ ತೆರೆಕೊಂಡಿದ್ದ ಯುರೋಪ್ ಆ ಕೈಗಾರಿಕೆಗಳಿಂದಾನೇ ಸಾಕಷ್ಟು ಕಾರ್ಬನ್ ಅನ್ನು ಕೂಡ ವಾತಾವರಣಕ್ಕೆ ತುಂಬಿತು. ತೀರಾ ಇತ್ತೀಚಿನವರೆಗೆ ಕೂಡ ಅಂದರೆ ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ ಪೂರೈಕೆ ಆಗುವವರೆಗೂ ಯುರೋಪ್ನ ಸಾಕಷ್ಟು ರಾಷ್ಟ್ರಗಳು ಪೆಟ್ರೋಲ್, ಡೀಸೆಲ್ ಹಾಗೂ ಕಲ್ಲಿದ್ದಲನ್ನು ಉಪಯೋಗಿಸಿ ವಿದ್ಯುತ್ತನ್ನು ತಯಾರು ಮಾಡ್ತಾ ಇದ್ವು. ಹೀಗಾಗಿ ಅದರಿಂದ ಹೊರಬರ್ತಾ ಇದ್ದ ಹೊಗೆ ವಾತಾವರಣವನ್ನು ಸೇರಿ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗೋದಕ್ಕೆ ಅದು ಕಾರಣ ಆಗ್ತಾ ಇತ್ತು. ಅಲ್ಲ, ಹಲವಾರು ದಶಕಗಳ ಕಾಲ ನಿರಂತರವಾಗಿ ಪ್ರಕೃತಿಯ ಮೇಲೆ ದೌರ್ಜನ್ಯ ಮಾಡಿ ಈಗೀಗ ಗ್ರೀನ್ ಎನರ್ಜಿ, ಗ್ರೀನ್ ವೆಹಿಕಲ್ಸ್ ಅಂತ ಮಾತಾಡೋದಕ್ಕೆ ಶುರು ಮಾಡಿದರೆ ಈ ಹಿಂದೆ ನಡೆದ ದೌರ್ಜನ್ಯಗಳನ್ನು ಸಹಿಸಿಕೊಂಡು ಕೂಡ ಪ್ರಕೃತಿ ಏನೂ ಮಾಡದೆ ಸುಮ್ಮನೆ ಇರತ್ತಾ? ಈಗ ಅದು ಜನರ ಮೇಲೆ ರಿವೆಂಜ್ ಅನ್ನು ತೀರಿಸಿಕೊಳ್ತಾ ಇದೆ. 19ನೇ ಶತಮಾನದ ತಾಪಮಾನಕ್ಕೆ ಹೋಲಿಕೆ ಮಾಡಿದರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿನ ತಾಪಮಾನ ಕಡಿಮೆ ಅಂದರೂ ಕೂಡ 1.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿರುವುದು ಕಂಡು ಬರ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ಹೆಚ್ಚಾಗ್ತಾ ಇರುವ ಗ್ಲೋಬಲ್ ವಾರ್ಮಿಂಗ್. ಇನ್ನು ಮೂರನೇದಾಗಿ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ. ಈ ಯುದ್ಧದ ಕಾರಣದಿಂದ ಯುಕ್ರೇನ್ ಪರ ನಿಂತಿರುವ ಯುರೋಪಿಯನ್ ಯೂನಿಯನ್ ಅಮೆರಿಕಾ ಜೊತೆ ಸೇರಿ ರಷ್ಯಾದ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಅದಲ್ಲದೆ ರಷ್ಯಾದೊಂದಿಗಿನ ಎಲ್ಲ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಐರೋಪ್ಯ ಒಕ್ಕೂಟ ನಿಲ್ಲಿಸಿತು. ಈ ಕಾರಣದಿಂದ ಕೋಪಗೊಂಡ ಪುತಿನ್ ಯುರೋಪ್ಗೆ ಸಪ್ಲೈ ಮಾಡ್ತಾ ಇದ್ದ ನ್ಯಾಚುರಲ್ ಗ್ಯಾಸ್ ಅನ್ನು ತಡೆ ಹಿಡಿದರು. ಗೆಳೆಯರ, ಜರ್ಮನಿ ಅಂತ ದೇಶಗಳಿವೆಯಲ್ಲ, ಅಲ್ಲಿ ವಿದ್ಯುತ್ ಇಲ್ಲದೆ ಇದ್ರೆ, ಗ್ಯಾಸ್ ಹಾಗೂ ಇಂಧನದ ಪೂರೈಕೆ ಆಗದೇ ಇದ್ರೆ ಅವರು ಉಸಿರಾಡೋದು ಕೂಡ ಕಷ್ಟ ಆಗುತ್ತೆ. ಅಲ್ಲದೆ ಜರ್ಮನಿ ಕೈಗಾರಿಕೆಗಳ ದೇಶ, ಅಲ್ಲಿನ ಸಾಕಷ್ಟು ಕಾರ್ಖಾನೆಗಳಿಗೆ ವಿದ್ಯುತ್ ಕೊಡಬೇಕಾಗಿದ್ದು ಅಲ್ಲಿನ ಸರ್ಕಾರದ ಕರ್ತವ್ಯ ಕೂಡ. ಇಷ್ಟು ದಿನ ಕಡಿಮೆ ಇಂಗಾಲವನ್ನು ಉತ್ಪಾದನೆ ಮಾಡ್ತಾ ಇದ್ದ ನ್ಯಾಚುರಲ್ ಗ್ಯಾಸನ್ನು ಬಳಸಿಕೊಂಡು ಜರ್ಮನಿ ವಿದ್ಯುತ್ ಉತ್ಪಾದಿಸ್ತಾ ಇತ್ತು. ಅಲ್ಲದೆ ಅಲ್ಲಿನ ಪ್ರತಿ ಮನೆಗೂ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗ್ತಾ ಇದ್ದಿದ್ದರಿಂದ ಅಲ್ಲಿ ಮನೆಯನ್ನು ಬಿಸಿಯಾಗಿಟ್ಕೊಳ್ಳೋದಕ್ಕೆ ವಿದ್ಯುತ್ನ ಸಹಾಯ ಬೇಕಾಗಿರಲಿಲ್ಲ. ಅವರು ಗ್ಯಾಸನ್ನು ಉರಿಸುವ ಮೂಲಕ ತಮ್ಮ ಮನೆಗಳಲ್ಲಿನ ಉಷ್ಣಾಂಶವನ್ನು ಕಾಪಾಡಿಕೊಳ್ತಾ ಇದ್ರು. ಆದರೆ ಈಗ ರಷ್ಯಾ ನ್ಯಾಚುರಲ್ ಗ್ಯಾಸ್ ಸಪ್ಲೈಯನ್ನು ನಿಲ್ಲಿಸ್ತಾ ಇರೋದ್ರಿಂದ ಜರ್ಮನಿ ಇಂಧನಕ್ಕಾಗಿ ಪರ್ಯಾಯ ಮಾರ್ಗವನ್ನು ನೋಡ್ಕೋಬೇಕಾಗಿದೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಸ್ಥಗಿತಗೊಂಡಿದ್ದ ಜರ್ಮನಿಯ ಕಲ್ಲಿದ್ದಲ ಪ್ಲಾಂಟ್ಗಳು ಈಗ ಮತ್ತೆ ಪುನರಾರಂಭಗೊಳ್ತಾ ಇವೆ. ಅಲ್ಲಿ ಸುಮಾರು 11 ಥರ್ಮಲ್ ಪವರ್ ಪ್ಲಾಂಟ್ಗಳು ಮತ್ತೀಗ ತಮ್ಮ ಕೆಲಸವನ್ನು ಆರಂಭ ಮಾಡ್ತಾ ಇವೆ. ಈ ಕಾರಣ ಕೂಡ ಅಲ್ಲಿನ ವಾಯುಮಾಲಿನ್ಯ ಹೆಚ್ಚಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈಗಾಗಲೇ ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದ ಸಮಸ್ಯೆಯಲ್ಲಿರೋ ಯುರೋಪ್ಗೆ ಮುಂದೆ ಇದು ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಅಂತ ತಜ್ಞರು ಅಭಿಪ್ರಾಯಪಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಬ್ರಿಟನ್ ಸೇರಿದ ಹಾಗೆ ಯುರೋಪ್ನ ಹಲವು ದೇಶಗಳಲ್ಲಿ ಇನ್ನು 2-3 ತಿಂಗಳ ಕಾಲ ಬೇಸಿಗೆ ಇರುತ್ತೆ. ಅಲ್ಲಿ ಈಗಲೇ ಸಮಸ್ಯೆಯನ್ನು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಿರುವಾಗ ಇನ್ನು 2 ತಿಂಗಳಲ್ಲಿ ಯುರೋಪ್ ಏನಾಗಬೇಡ ಅನ್ನೋದನ್ನು ನೀವೇ ಊಹೆ ಮಾಡಿ ನೋಡಿ. ಇಲ್ಲಿ ಇನ್ನೂ ಒಂದು ವಿಚಿತ್ರ ಕೂಡ ಇದೆ. 2006 2021 ಅವಧಿಯಲ್ಲಿ ಯುರೋಪಲ್ಲಿ ಪ್ರತಿ ವರ್ಷ 1,000 ಕಡೆಗಳಲ್ಲಿ ಕಾಳ್ಗಿಚ್ಚು ಕಾಣಿಸ್ಕೊಳ್ತಾ ಇತ್ತು. ಆದರೆ ಈ ವರ್ಷ ಕೇವಲ 6 ತಿಂಗಳಲ್ಲಿ 1,950 ಕಡೆಗಳಲ್ಲಿ ಈ ಕಿಚ್ಚು ಕಾಣಿಸ್ಕೊಂಡಿದೆ. ಅದರಲ್ಲೂ ಫ್ರಾನ್ಸ್ನಿಂದ ಪೋರ್ಚುಗಲ್ವರೆಗಿನ ಉತ್ತರ ಭಾಗ ಏನಿದೆ ಅಲ್ಲಿನ ಕಾಡುಗಳಲ್ಲಿ ಹೆಚ್ಚು ಹಾನಿಯಾಗ್ತಾ ಇದ್ದು ಅಲ್ಲಿಂದ ಸಾಕಷ್ಟು ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸಿಕೊಡಲಾಗಿದೆ. ಯುರೋಪ್ 2030 ಹೊತ್ತಿಗೆ ತನ್ನಲ್ಲಿನ ಹಸಿರು ಮನೆಯ ಅನಿಲದ ಪ್ರಮಾಣವನ್ನು 55% ಕಡಿಮೆ ಮಾಡುವ ಗುರಿಯನ್ನು ಹಾಕ್ಕೊಂಡಿತ್ತು. ಆದರೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಆ ಗುರಿಯನ್ನು ಮುಟ್ಟೋದಕ್ಕೆ ಅವರಿಗೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಇನ್ನೀ ಕಾಣಿಸ್ಕೊಂಡಿರೋ ಹೀಟ್ ವೇವ್ನ ಕಾರಣದಿಂದ ಯುರೋಪ್ನಾದ್ಯಂತ ಸುಮಾರು 1,500 ಅಧಿಕ ಮಂದಿ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಅಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. 3 ಹಿಂದೆ ಕಾಣಿಸ್ಕೊಂಡಿದ್ದ ಚೀನಿ ವೈರಾಣು ಯುರೋಪ್ನ ಆರ್ಥಿಕತೆಯನ್ನು ಹಳ್ಳ ಇಡಿಸಿತ್ತು. ಈಗ ವೈರಾಣುವಿನ ಕಾಟ ಕಡಿಮೆ ಆಯಿತು, ಉಳಿದಿದ್ದೆಲ್ಲ ಟ್ರ್ಯಾಕ್ಗೆ ಬರುತ್ತೆ ಅಂತ ಅಂದುಕೊಳ್ಳೋ ಹೊತ್ತಿಗೆ
ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಆರಂಭ ಆಯಿತು. ಆ ಯುದ್ಧದ ಕಾರಣದಿಂದ ಯುರೋಪ್ ಮತ್ತೊಮ್ಮೆ ಸಮಸ್ಯೆಗಳ ಸರಮಾಲೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಈಗ ಎಲ್ಲವನ್ನೂ ನಾವು ಸರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅವರು ಅಂದುಕೊಳ್ಳೋ ಹೊತ್ತಿಗಾಗಲೇ ಹೀಟ್ ವೇವ್ ಅನ್ನು ನೈಸರ್ಗಿಕ ಸಮಸ್ಯೆ ಯುರೋಪ್ನ ಸಾಕಷ್ಟು ದೇಶಗಳನ್ನು ಬಿಟ್ಟು ಬಿಡದೆ ಕಾಡೋದಕ್ಕೆ ಶುರು ಮಾಡಿದೆ. ಇದನ್ನೇ ಅಲ್ವಾ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳೋದು. ಇದು ಗೆಳೆಯರೆ ಸುಸಂಸ್ಕೃತರ ನಾಡು, ಗ್ರೀನ್ ಎನರ್ಜಿಯ ಬೀಡು, ಸಂಸ್ಕೃತಿಯ ತವರು ಅಂತೆಲ್ಲ ಅವರಿಗವರೇ ಅಂದುಕೊಂಡಿರುವ ಯುರೋಪಿಯನ್ನರ ನಾಡಲ್ಲಿ ಶುರುವಾಗಿರುವ ಪ್ರಕೃತಿಯ ಹೊಡೆತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.